ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ನೀವು ನೋಡಾಕೊಂತೀರಿ ಟೆಕ್ ಲೈಫ್ 100 ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ಈ ಒಂದು ವಿಡಿಯೋದಲ್ಲಿ ಸೊ ವಾಟ್ಸಪ್ಪಲ್ಲಿ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದು ಆ ಒಂದು ಅಪ್ಡೇಟ್ ಬಂದುಬಿಟ್ಟು ನಿಮಗೆ ಕಮ್ಯುನಿಟೀಸ್ ಅಂತ. ಸೊ ಇದರಿಂದ ಏನು ಯೂಸ್ ಆಗುತ್ತೆ, ಸೊ ಯಾರೆಲ್ಲ ಯೂಸ್ ಆಗುತ್ತೆ, ಇದನ್ನು ಹೆಂಗೆ ಯೂಸ್ ಮಾಡೋದು ಅನ್ನೋ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಿದೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ ಫಸ್ಟ್ ಟೈಮ್ ನೋಡಾಕೊಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಇದರಿಂದ ಯಾವಾಗಲಂತ ಎನೇಬಲ್ ಮಾಡ್ಕೊಂಡು ನಾವು ಮಾಡುವಂಥ ಎಲ್ಲ ನೋಟ್ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಅದೇ ರೀತಿ ಒಂದು ವೀಡಿಯೋ ಇಷ್ಟ ಆಗ್ತದ್ರೆ ಒಂದು ಲೈಕ್ ಮಾಡಿ, ಅದಷ್ಟು ಒಂದು ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಬನ್ನಿ ಒಂದು ವೀಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಈ ಒಂದು ಹೊಸ ಒಂದು ಅಪ್ಡೇಟ್ ಬರಬೇಕಂತಂದ್ರೆ ನಿಮ್ಮ ಒಂದು ಸೊ ಒಂದು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅಂತಂದ್ರೆ ಸೊ ನಿಮ್ಮ ಒಂದು ಪ್ಲೇ ಸ್ಟೋರಲ್ಲಿ ಹೋಗಿ ಇಲ್ಲಿ ವಾಟ್ಸಪ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್. ಸೊ ವಾಟ್ಸಪ್ಪಲ್ಲಿ ವಾಟ್ಸಪ್ ಅಂತ ನೀವು ಟೈಪ್ ಮಾಡಿದಾಗ ಸೊ ವಾಟ್ಸಪ್ ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಅಪ್ಡೇಟ್ ಅಂತ ತೋರಿಸ್ತದೆ, ವಾಟ್ಸಪ್ ಮೆಸೆಂಜರ್ ಅಂತ ಇದೆಯಲ್ಲ. ಸೊ ಇಲ್ಲಿ ಅಪ್ಡೇಟ್ ತೋರಿಸ್ತದೆ, ಆ ಒಂದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇವಾಗ ನಂದು ಅಪ್ಲೋಡ್ ಪೆಂಡಿಂಗ್ ತೋರಿಸಿದೆ. ಸೊ ಅಪ್ಲೋಡ್ ಆಗ್ತಾ ಇದೆ ನನ್ನ ಒಂದು ಒಂದು ವಾಟ್ಸಪ್ ಆ್ಯಪಲ್ಲಿ. ಓಕೆ ಫ್ರೆಂಡ್ಸ್, ಈ ಒಂದು ಡೌನ್ಲೋಡ್ ಆಗಿದೆ ಅಪ್ಡೇಟ್. ಸೊ ಇವಾಗ ಓಪನ್ ಮಾಡ್ತಿದ್ದೇನೆ. ಸೊ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಆಗಿ ರೀತಿ ತೋರಿಸುತ್ತೆ. ಇಲ್ಲೊಂದು ಏನಾಗಿದೆ ಅಂತಂದರೆ ಒಂದು ಒಂದು ಚೇಂಜ್ ಆಗಿದೆ ಕ್ಯಾಮ್ರಾ ಫ್ರೆಂಡ್ಸ್. ಕ್ಯಾಮ್ರಾ ಇಲ್ಲಿ ಬಂದಿದೆ. ಸೊ ಇಲ್ಲಿ ಮೊದಲು ಇಲ್ಲಿ ಕ್ಯಾಮ್ರಾ ಇಲ್ಲಿತ್ತು. ಸೊ ಕ್ಯಾಮ್ರಾ ಇಲ್ಲಿ ಬಂದ ಪ್ಲೇಸ್ಮೆಂಟ್ ಚೇಂಜ್ ಆಗಿದೆ. ಸೊ ನಾನು ಇವತ್ತು ಹೇಳ್ಕೊಡುವಂಥ ಒಂದು ಫ್ಯೂಚರ್ ಬಂದುಬಿಟ್ಟು ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಕಾಣತ್ತಲ್ಲ, ಸೊ ಲೆಫ್ಟ್ ಸೈಡ್ ಇಲ್ಲಿ ಕಾಣತ್ತಲ್ಲ, 3 ಜನ ನಿಂತಾರಲ್ಲ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳೋದ್ರಲ್ಲಿ ಈ ರೀತಿ ತೋರಿಸ್ತದೆ ನಿಮಗೆ, ಇಂಟ್ರೊಡ್ಯೂಸಿಂಗ್ ದ ಕಮ್ಯುನಿಟೀಸ್ ಅಂತ. ಏನು ಕೊಟ್ಟಿದ್ದಲ್ಲಿ ಕಮ್ಯುನಿಟೀಸ್ ಅಂತಂದ್ರೆ, ಈಸಿಲಿ ಆರ್ಗನೈಸ್ ಯುವರ್ ರಿಲೇಟೆಡ್ ಗ್ರೂಪ್ಸ್ ಆ್ಯಂಡ್ ಸೆಂಡ್ ಅನೌನ್ಸ್ಮೆಂಟ್ ನೌ ಯುವರ್ ಕಮ್ಯುನಿಟೀಸ್ ಲೈಕ್ ನೇಬರ್ಹುಡ್ಸ್ ಸ್ಕೂಲ್ಸ್ ಕ್ಯಾನ್ ಹ್ಯಾವ್ ದೇರ್ ಓನ್ ಸ್ಪೇಸಸ್. ಇದ್ರ ಮೀನಿಂಗ್ ಏನಂತಂದ್ರೆ, ಸೊ ಏನಾಗುತ್ತೆ, ಮೊದಲೆಲ್ಲ ಹೆಂಗಿತ್ತಂದ್ರೆ ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ಗಳು ಮಾಡ್ತಿದ್ರು, ಗ್ರೂಪ್ಗಳು ಕ್ರಿಯೇಟ್ ಇರ್ತವೆ. ಅದೊಂದು ಗ್ರೂಪ್ಗಳು ಏನಾಗಿತ್ತಂದ್ರೆ, ಸೊ ನಿಮಗೆ ಒಂದು ಏನಾದರೂ ಒಂದು ಏನು ಅನೌನ್ಸ್ಮೆಂಟ್, ಏನೋ ಬರ್ತಡೇ ಸ್ಪೆಷಲ್ ಇರಬೇಕು, ಬರ್ತಡೇ ವಿಶೇಷನ ತಿಳಿಸ್ಬೇಕು ಅಥವಾ ಹಬ್ಬದ ವಿಶೇಷನ ತಿಳಿಸ್ಬೇಕು ಅಂತಂದ್ರೆ, ಸೊ ಮೂರು ಗ್ರೂಪಿಗೆ ಎರಡು ಟೈಮ್ ಸೆಂಡ್ ಮಾಡ್ಬೋದಾಗಿತ್ತು. ಇಲ್ಲ ಒಂದು ಸೊ ಕಾಂಟ್ಯಾಕ್ಟ್ ಸೆಂಡ್ ಮಾಡ್ತೀನಿ ಅಂದರೆ ಮಿನಿಮಮ್ 5 ಕಾಂಟ್ಯಾಕ್ಟ್ಸ್ ಮಾತ್ರ ಒಂದು ಇಮೇಜಸ್ ಆಗಿರ್ಬೋದು ಏನಾದ್ರು ವಿಷಯಗಳಾಗಿರ್ಬೋದು ಶೇರ್ ಮಾಡೋದಾಗಿತ್ತು. ಅವಾಗ ಏನು ಮಾಡಿದಾರೆ ಅಂತ, ಸೊ ನಮಗೆ ತ್ರಾಸ ಆಗ್ತಿತ್ತು, ಅದಾಗ ಎಲ್ಲ ಗ್ರೂಪಿಗೆ ಹುಡ್ಕೊಂಡು ಹುಡ್ಕೊಂಡು ಕಳಿಸ್ಬೇಕಾಗಿತ್ತು. ಇವಾಗ ಹೆಂಗೆ ಮಾಡಿದಾರೆ ಅಂತಂದ್ರೆ, ಇದು ಕಮ್ಯುನಿಟೀಸ್ ಅಂತಂದ್ರೆ, ಈ ಒಂದು ಕಮ್ಯುನಿಟೀಸ್ ನಿಮ್ಮ 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 ಒಂದು ಗ್ರೂಪಲ್ಲಿ ಇದೆಲ್ಲ, ಸೊ 1, 2, 3, 4 ಎಷ್ಟೋ ಒಂದು ಗ್ರೂಪ್ ಅದಾವಲ್ಲ, ಸೊ ಆ ಒಂದು ಗ್ರೂಪಲ್ಲಿ ಅಂಥದ್ದು ಒಂದು ಕಮ್ಯುನಿಟಿ ಮಾಡ್ಬೋದು. ಕಮ್ಯುನಿಟಿ 21 ಗ್ರೂಪ್. ಸೊ 21 ಗ್ರೂಪ್ ಮಾಡಿ ಒಂದು ಕಮ್ಯುನಿಟಿ ಮಾಡ್ತಾ ಕ್ರಿಯೇಟ್ ಮಾಡ್ಕೋಬೋದು. ಅದನ್ನು ಒಂದು ಕಮ್ಯುನಿಟಿಗೆ 21 ಗ್ರೂಪ್ ಅಂತ ಇರ್ತದೆ. ನೀವು 21 ಗ್ರೂಪಿಗೆ ಸಹ ಅದನ್ನ ಏನು ಮಾಡ್ಬೋದು, ನೀವು ಒಂದೇ ಮೆಸೇಜನ್ನು 21 ಗ್ರೂಪ್ ಎಟ್ ಎ ಟೈಮ್ ಕಳಿಸ್ಬೋದು. ಅದು ಹೆಂಗಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಮಾಡಿದ ಸ್ಟಾರ್ಟ್ ಯುವರ್ ಕಮ್ಯುನಿಟಿ ಅಂತ ಹೇಳುತ್ತೆ. ಸೊ ಕಮ್ಯುನಿಟಿ ಮಾಡ್ಕೊಳ್ಳಿ, ಸ್ಟಾರ್ಟ್ ಯುವರ್ ಕಮ್ಯುನಿಟೀಸ್, ಆರ್ಗನೈಸ್ ರಿಲೇಟೆಡ್ ಗ್ರೂಪ್ಸು, ಮತ್ತು ಕೀಪ್ ಚಾಟ್ಸ್ ಫೋಕಸ್, ರೀಚ್ ಎವ್ರಿ ನೆಟ್ ಒನ್ಸ್ ಟೈಮ್ ಅದರ ಫ್ಯೂಚರನ್ನು ಕೊಡಿದ್ರೆ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ಕೊಳ. ಗೆಟ್ ಟ್ರಸ್ಟ್ ಅಂದ್ರೆ ಇಲ್ಲಿ ನಿಮ್ಮದು ಕಮ್ಯುನಿಟಿ ನೇಮ್ ಕೊಡ್ರಿ. ಸೊ ಯಾವುದೋ ಒಂದು ನಿಮ್ಮದು ಕಮ್ಯುನಿಟಿ ನೇಮ್, ಸೊ ನಾನು ಅಂದ್ರೆ MKP ಅಂತ ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ನಿಮ್ಮ ವಾಟ್ಸಪ್ ಬೇಕಂತಂದ್ರೆ ವಾಟ್ಸಪ್ಪಲ್ಲಿ ಇಮೇಜಸ್ ಬೇಕು, ಯಾವುದೋ ಒಂದು ಪ್ರೊಫೈಲ್ ಪಿಕ್ ಕೂಡ ಇದನ್ನು ಪಿಕ್ ಮಾಡ್ಕೋಬೋದು. ನೆಕ್ಸ್ಟ್ ಅಂತ ಹೋಗಿ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಒಂದು ಕಮ್ಯುನಿಟಿ ಆಯ್ತಂದ್ರೆ, ಸೊ ಗ್ರೂಪ್ ದ ಸೊ ಗ್ರೂಪ್ ದಿಸ್ ಇನ್ ಕಮ್ಯುನಿಟಿ, ಅದು ಕಮ್ಯುನಿಟಿ ಒಂದು ನಾನು ಒಂದು ಕ್ರಿಯೇಟ್ ಆಯಿತು. ಸೊ ಈ ಒಂದು ಕಮ್ಯುನಿಟಿಯಲ್ಲಿ ಕ್ರಿಯೇಟ್ ಆದಂಥ ಒಂದು ಕಮ್ಯುನಿಟಿಯಲ್ಲಿ ಸೊ ನೀವು ಒಂದು ಒಂದು ನ್ಯೂ ಗ್ರೂಪನ್ನು ಮಾಡಿ ಇದಕ್ಕೆ ಆ್ಯಡ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಮ ಕಡೆ ಯಾರು ಎಕ್ಸಿಸ್ಟಿಂಗ್ ಗ್ರೂಪ್ ಇತ್ತಂದ್ರೆ, ಇನ್ ಕೇಸ್ ನಿಮ್ಮ ಕಡೆ ಎಕ್ಸಿಸ್ಟಿಂಗ್ ಗ್ರೂಪ್ ಇದೆ, ಆ ಒಂದು ಗ್ರೂಪ್ನು ಸಹ ಈ ಒಂದು ಕಮ್ಯುನಿಟಿಗೆ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಇದರ ಒಂದು ಏನಂತಂದ್ರೆ ಅಡ್ವಾಂಟೇಜ್ ಬಂದ್ಬಿಟ್ಟು, ಈ ಈ ಕಮ್ಯುನಿಟಿ ಯಾರು ಕ್ರಿಯೇಟ್ ಮಾಡಿರ್ತಾರಲ್ಲ ಅವರಿಗೆ ಮಾತ್ರ ಒಂದು ಮೆಸೇಜನ್ನು ಕಳಿಸೋದು, ಅಂದರೆ ಅಡ್ಮಿನಿಗೆ ಮಾತ್ರ ಅದೇನಿರುತ್ತೆ, ಸೊ ಮೆಸೇಜನ್ನು ಕಳಿಸೋ ಪರ್ಮಿಷನ್ ಇರುತ್ತೆ, ಯಾರು ಬೇಕಾದ್ರೆ ಕಳಿಸಲ್ಲ. ಸೊ ಅಡ್ಮಿಷನ್ ಮಾತ್ರ ಒಂದು ಅನೌನ್ಸ್ಮೆಂಟ್ ಆಗಿರ್ಬೋದು, ಏನಾದರೂ ವಿಷಯಗಳಿಗೆ ಹೇಳಿಕೆ ಆಗಿರೋದು, ಒಂದು ಗ್ರೂಪಲ್ಲಿ ನೀವು ಅದನ್ನು ಕಳಿಸ್ಬೇಕಾಗತ್ತೆ. ಮತ್ತು ಇನ್ನೊಂದು ವಿಷಯ ಅಂತಂದರೆ, ಇಲ್ಲಿ ಆ್ಯಡ್ ಎಕ್ಸಿಸ್ಟಿಂಗ್ ಗ್ರೂಪ್ ಅಂದರೆ ಅದೊಂದು ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಆ್ಯಡ್ ಎಕ್ಸಿಸ್ಟಿಂಗ್ ಗ್ರೂಪ್ ಅಂದರೆ ನಿಮ್ಮಲ್ಲಿರುವಂಥ ಗ್ರೂಪ್ ಇರ್ತಾವೆ ಕರೆ, ಅದ್ರ ಅಡ್ಮಿನ್ ನೀವಾಗಿರೋಂಗಿಲ್ಲ. ಅದಕ್ಕಾಗಿ ಏನು ಮಾಡಿ ಅಂತ, ಇಲ್ಲಿ ಆ್ಯಡ್ ಎಕ್ಸಿಸ್ಟಿಂಗ್ ಗ್ರೂಪ್ ಅಂತ ನಾನು, ಸೊ ನೋಡಿ, ಯು ಕ್ಯಾನ್ ಓನ್ಲಿ ಆ್ಯಡ್ ಎಕ್ಸಿಸ್ಟಿಂಗ್ ಗ್ರೂಪ್ಸ್ ಯು ಆರ್ ಆ್ಯನ್ ಅಡ್ಮಿನ್ ಆಫ್.
ಯು ಆರ್ ನಾಟ್ ಕರೆಂಟ್ಲಿ ಆಫ್ ಅಡ್ಮಿನ್ ಆಫ್ ಎನಿ ಗ್ರೂಪ್ಸ್, ಬಟ್ ಯು ಆರ್ ಕ್ಯಾನ್ ಕ್ರಿಯೇಟ್ ಎನ್ ಯು ಗ್ರೂಪ್ ಅಂದರೆ, ಸೊ ಆ ಒಂದು ಗ್ರೂಪಲ್ಲಿ ನೀವು ಅಡ್ಮಿನ್ ಇದ್ದರೆ ಮಾತ್ರ ಆ ಒಂದು ನೀವು ಒಂದು ಗ್ರೂಪನ್ನು ಆ್ಯಡ್ ಮಾಡ್ಬೋದು, ಇಲ್ಲಾಂತಂದರೆ ಹೊಸ ಗ್ರೂಪನ್ನು ಕ್ರಿಯೇಟ್ ಮಾಡಿ ನೀವು ಮೆಸೇಜ್ ಮಾಡಬೇಕಾಗತ್ತೆ ಈ ಒಂದು ಕಮ್ಯುನಿಟಿಯಲ್ಲಿ. ಒಟ್ಟಾರೆ ಈ ಒಂದು ಫ್ಯೂಚರ್ ಅಪ್ಡೇಟ್ ಯಾವ ರೀ ನಿಮಗೆ ಹೆಂಗೆ ಅನ್ಸಂತ ಕಮೆಂಟ್ ಮಾಡಿ. ಸೊ ಈ ಒಂದು ನಿಮ್ಮ ವಿಡಿಯೋ ಒಂದು ಇಷ್ಟ ಆಗುವಂಥದ್ದು ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.